ಪ್ರಾಣಾಯಾಮ ಮಾಡಿದಾಗ ಹಿಂಗೆ ನೇರವಾಗಿ ಕೂತ್ಕೋಬೇಕು, ಬ್ಯಾರೆಟ ಮನೆಯಲ್ಲಿ ಕೂತ್ಕೋಬಾರ್ದು ಅಂತೇನಿಲ್ಲ. ನೀವು ಯಾವಾಗಲೂ ಹೀಗೆ ಮಾಡಿದ್ರೆ ತುಂಬ ಒಳ್ಳೆಯದು. ನೇರವಾಗಿ ಕೂತ್ಕೊಳ್ಳಿ. ಹೀಗೆ ನೇರವಾಗಿ ಕೂತ್ಕೊಳ್ಳದೆ ಇರೋದು ಅಂದ್ರೆ ಹೆಂಗೆ ಗೊತ್ತಾ? ಹೀಗೆ ನೇರವಾಗಿ ಕೂತ್ಕೋಬೇಕು ನೀವೇನೇ ಮಾಡೋದು. ಯಾಕೆಂದರೆ ಇದು ಪ್ರಾಣಾಯಾಮಕ್ಕೆ ಸಂಬಂಧಪಟ್ಟಿರೋದು. ಇವನ್ ನಿಜವಾಗ್ಲೂ ಪ್ರಾಣಾಯಾಮ ಅಂತಾನೂ ಅಲ್ಲ, ಕೆಲವೊಂದು ಕ್ರಿಯೆ ಅಂತ ಕೂಡ ಕರಿತೀವಿ. ಪ್ರಾಣಾಯಾಮಕ್ಕಿಂತ ಕೆಳಗಿನ ಮಟ್ಟದ್ದು ಪ್ರಾಣಾಯಾಮ ಮಾಡೋವಾಗಂತೂ ತುಂಬ ಇಂಪಾರ್ಟೆಂಟ್. ಓಕೆ, ಇಲ್ಲಿ ಮೊದಲು ಎತ್ಕೊತಾರೆ, ಸಿಂಪಲಾಗಿ ತೋರಿಸ್ತೀನಿ. ಭ್ರಮರಿ ಪ್ರಾಣಾಯಾಮ ಮೆಲೋಡಿ ವಾಯ್ಸ್ಗೆ, ಎಸ್ಪೆಷಲಿ ಸಿಂಗರ್ಸ್ ಎವ್ರಿ ಡೇ ಪ್ರಾಕ್ಟೀಸ್ ಮಾಡಬೇಕು. ಹೀಗೆ ಮೊದಲು ಎತ್ಕೊತಾನೆ, ಉಸಿರನ್ನ ಹೊರಗಡೆ ಬಿಟ್ಬಿಡಿ. ಯಾಕೆ ಉಸಿರು ಬಿಡಬೇಕು? ಕೆಲವರು ಏನು ಮಾಡ್ತಾರೆ, ಉಸಿರು ತೊಗೊಂಡೇ ಮಾಡ್ತಾರೆ. ನೀವು ಹಾಲು ಕರ್ಕೊತೀರಾ, ಪಾತ್ರೆ ಕ್ಲೀನ್ ಮಾಡ್ತೀರೋ ಇಲ್ವೋ, ಪಾತ್ರೆ ಕ್ಲೀನ್ ಮಾಡ್ಕೊಂಡು ತಾನೇ ಹಾಲು ಕರಿಯೋದು. ಹಾಗೆ ನಿಮ್ಮ ಒಳಗಡೆ ಇರೋ ಕೆಟ್ಟ ಗಾಳಿ ಮೊದಲು ಬಿಟ್ಬಿಡಿ, ಒಳ್ಳೆ ಗಾಳಿ ತುಂಬ್ಕೊತ ಸ್ಟಾರ್ಟ್ ಮಾಡಿ ಇದಕ್ಕೋಸ್ಕರ. ಸೊ ಮೊದಲು ಎತ್ಕೊತ ನಾನು ಸಿಂಪಲಾಗಿ ತೋರಿಸ್ತೀನಿ. ನಾನು ಏನು ಮಾಡಿದೆ, ಪೂರ್ತಿ ಗಾಳಿ ಬಿಟ್ಬಿಟ್ಟೆ ನಾನು. ಈಗೇನು ಮಾಡ್ತೀನಿ, ಎರಡು ಹೊಳ್ಳೆಗಳಲ್ಲೂ ಗಾಳಿ ತುಂಬ್ಕೊತೀನಿ. ಮತ್ತೆ ಪೂರ್ತಿ ಗಾಳಿ ಆಗೋಯ್ತು, ಇವಾಗ ಮತ್ತೆ ನಾನು ತುಂಬ್ಕೋಬೇಕು. ಅಗೇನ್ ಇದು ವೆರಿ ಸಿಂಪಲ್. ಮತ್ತು ಇನ್ನೊಂದು ಮರ್ತೋಗ್ಬಿಡ್ತೀನಿ ಅಂತ ಅನೌನ್ಸ್ ಮಾಡ್ತಾ ಇದ್ದೀನಿ. ತಿರ್ಗಾ ಯೋಗ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೀವಿ, ಬೆಳಗ್ಗೆ 6 ರಿಂದ 7 ಗಂಟೆ ಇಂಡಿಯಾ ಟೈಮು, ಯಾರು ಬೇಕಾದರೂ ಸೇರ್ಕೋಬೋದು. ಮತ್ತು ನಾನು ಶುಕ್ರವಾರ ಕಂಪಲ್ಸರಿ ನಾನು ಬಂದೇ ಬರ್ತೀನಿ. ಮಕ್ಕಳಿಗೆ ಸ್ವಲ್ಪ ಗೇಮ್ಸ್ ಗೀಮ್ಸ್ ಬೇಕು ಅಂತ ಕೇಳ್ಕೊಂಡಿದ್ದಾರೆ, ಬರ್ತೀನಿ. ಸೊ ಬೇರೆ ದಿನ ಯಾರಾದರೂ ಬರದೇ ಇದ್ರೆ ನಾನು ಬರ್ತೀನಿ. ಈಗ ಪ್ರಕಾಶನ್ ಅವ್ರು ಬಂದು ಹೇಳ್ಕೊಡ್ತಾ ಇದ್ದಾರೆ. ಸೊ ಇದು ಒಂದು ಮೆಥಡ್ ಆಯಿತು, ಇದರಲ್ಲಿ ಇನ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಬ್ರಾಹ್ಮರಿ ಡಾಕ್ಟ್ರೆ ಹೇಳಿ, ಬ್ರಾಹ್ಮರಿ ಪ್ರಾಣಾಯಾಮ ಎಡಗಡೆಯಿಂದ ತಗೊಳ್ಳೋದು ಇದು ಮಾಡೋದು, ತಿರ್ಗಾ ಆಮೇಲೆ ಬಲಗಡೆಯಿಂದ ತಗೊಳ್ಳೋದು ಮಾಡೋದು, ಹಂಗಲ್ವ ಹೇಳ್ಕೊಟ್ಟಿದ್ವಿ ನಮ್ಗೆಲ್ಲ ಆಶ್ರಮದಲ್ಲೇ, ಅದು ಮಾಡ್ಬೋದಲ್ವಾ? ಹೇಳಿ ಹೇಳಿ. ಧಾರಾಳವಾಗಿ ಮಾಡ್ಬೋದು, ಅದು ಸೆಕೆಂಡ್ ಸ್ಟೆಪ್. ನಾನು ಇವಾಗ ಇದು ಸಿಂಪಲ್ ಆಗಿ ಹೇಳ್ಕೋಣ ಇವರಿಗೆ ಅಂತ. ಏನೋ ಕೇಳ್ತಾ ಇದ್ದೀರಲ್ಲ ವೀಣಾ ಅವರು, ಏನದು? ಇಲ್ಲ, ನಮಗೆ ಹೇಳ್ಕೊಟ್ಟಿದ್ದು ಹೆಂಗೆ ಅಂದ್ರೆ, ನಾವು ಮಾಡೋದು ಈಗ ಎರಡು ಹೆಬ್ಬೆರಳು ಇರುತ್ತಲ್ಲ, ಅಲ್ಲ ನೀವು ಇದಕ್ಕೆ ಬರಬೇಕು, ನೀವು ವಿಡಿಯೋಗೆ ಬಂದು ಡೆಮೋ ಮಾಡಿ. ಸೊ ಅಂದರೆ ಫೋನಲ್ಲಿ ಜಾಯಿನ್ ಆಗಬೇಕು ನೋಡಿ, ಆದರೆ ಮಾಡಿ ಇಲ್ಲದಿದ್ರೆ ಹಂಗೆ ಹೇಳಿ. ಆಗ್ತೀನಿ, ಒಂದೇ ಒಂದು ನಿಮಿಷ ಹಂಗೆ ಹೇಳಿ, ಪರವಾಗಿಲ್ಲ. ಆಮೇಲೆ ಹೆಬ್ಬೆಟ್ಟು ಇದ್ರಲ್ಲಿ ಇಟ್ಕೊಂಡು, ಗೊತ್ತಾಯ್ತು ನೀವು ಹೇಳಿದ್ದು, ಗೊತ್ತಾಯ್ತು ನೋಡಿ. ನೀವು ಹೇಳೋದು ಹಿಂಗೆ ಈ ಮೃಗಿ ಮುದ್ರೆ ಇಟ್ಕೊಂಡು ಈ ಕಡೆಗೆ ಈ ಕಡೆ ಇಟ್ಕೋಬೇಕು ಹಿಂಗೆ ಅಂತ ಹೇಳ್ತೀವಿ, ಹಿಂಗೆ ಮತ್ತೆ ಇದನ್ನ ಹೀಗೆ. ಸರಿ, ಹೀಗೆ ಮುಚ್ಚೋದಕ್ಕೋಸ್ಕರ ಉಪಯೋಗಿಸೋದಕ್ಕೋಸ್ಕರ ನಾವು ಮೃಗಿ ಮುದ್ರೆ ಅಂತ ಹೇಳ್ತೀವಿ. ಅಲ್ಲ ಸರ್, ಆಗಲ್ಲ. ಹಾಗಲ್ಲ ಸರ್, ನೋಡಿ ಹಿಂಗೆ ತೋರಿಸಿ, ತೋರಿಸ್ತೀನಿ ಒಂದ್ ನಿಮಿಷ ಸರ್. ಹಿಂಗೆ ನಿಮ್ಮ ಲೈಟ್ ಸ್ವಲ್ಪ ಕಡಿಮೆ ಇದೆ, ನಿಮ್ಮ ಮುಖದ ಮೇಲೆ ಬರಬೇಕು ಲೈಟ್, ಬೆಳಕು ಬರಬೇಕು. ನಿಮ್ಮದು ಲೈಟ್ ಹಿಂದೆಗಡೆ ಇರುತ್ತೆ, ಅವಾಗ ನೀವು ಕತ್ಲೇಲಿ ಇದ್ದಂಗೆ ಇರ್ತೀರ. ನಿಮ್ಗೆ ಬೈ ಚಾನ್ಸ್ ಇದು ಮಾಡಿ, ಮತ್ತೆ ಇದನ್ನ ಈ ಕಣ್ಣು ಎಲ್ಲ ಈ ತರ ಇಟ್ಕೊಂಡು ನಾಲ್ಗೆ ಫೋಲ್ಡ್ ಮಾಡ್ಬಿಟ್ಟು ಉಮ್ಮನ್ನೋದು ಹೇಳ್ಕೊಟ್ಟಿರೋದು ನನ್ನ ಯೋಗ ಅಲ್ಲಿ. ಅದು ಸರ್ವದ್ವಾರ ಬದ್ಧ ಪ್ರಾಣಾಯಾಮ ಅಂತ ಹೇಳ್ತೀವಿ. ಕಿವಿ, ಕಣ್ಣು, ಅಪ್ಪರ್ ಲಿಪ್ಪು, ಮತ್ತೆ ಮೂಗಿನ ಹೊಳ್ಳೆಗಳು, ಅಪ್ಪರ್ ಲಿಪ್ಪು, ಲೋಯರ್ ಲಿಪ್ ಎಲ್ಲ ಮುಚ್ಕೊಂಡು ಮಾಡೋದು.
ಇದು ಸರ್ವದ್ವಾರ ಪತ್ರ ಒಂದೊಂದು ಸ್ಕೂಲಿಂದ ಒಂದೊಂದು ವೇರಿಯೇಷನ್ಸ್ ಆಗುತ್ತೆ. ನೀವು ನಾಲ್ಗೆನ ಹಿಂದಕ್ಕೆ ಹಾಕೋಬೇಕಾ ಹೇಳಿ ಹೇಳಿ ಇನ್ನೊಂದ್ಸರಿ, ನಾಲ್ಗೆನ ಹಿಂದಕ್ಕೆ ಫೋಲ್ಡ್ ಮಾಡ್ಕೋಬೇಕು. ಹಾ, ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಮಾಡಿಸೋದು ಹೇಳಿದ್ದಾರೆ. ಅದು ಕೇಚರಿ ಮುದ್ರೆ ಅಂತ ಹೇಳ್ತಾರೆ, ಎಲ್ರಿಗೂ ಗೊತ್ತಲ್ಲ ಅದು. ಕರೆಕ್ಟ್, ಅದು ಕೇಚರಿ ಮುದ್ರೆ ಅಂತ ಹೇಳ್ತಾರೆ. ತುಂಬಾ ಕಷ್ಟ. ಮತ್ತು ಅದನ್ನು ನೀವು ಹಾಕ್ಕೊಂಡಾಗ ನಮ್ಮದು ಪೀನಿಯಲ್ ಗ್ಲ್ಯಾಂಡ್ ಅಂತಿರುತ್ತೆ, ಅಥವಾ ಇದು ಪೀನಿಯಲ್ ಗ್ಲ್ಯಾಂಡು ಪಿಟ್ಯೂಟರಿ ಗ್ಲ್ಯಾಂಡ್ ಅಂತಿರುತ್ತೆ ಅಲ್ಲಿ. ಅದರಿಂದ ಒಂದು ತೊಟ್ಟು ಅಮೃತ ಬಂದರೆ ಸಾಕು, ಒಂದು ತಿಂಗಳು ಅವರ ಆಹಾರ ನೀರು ಕುಡಿಬೇಕಾಗಿಲ್ಲ, ಸಮಾಧಾನಲ್ಲಿರೋವ್ರಿಗೆ ಅದು ಬರುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಕೇಚರಿ ಮುದ್ರೆ ಇವೆಲ್ಲ ಹೇಳ್ತಾರೆ. ಸ್ವಲ್ಪ ಕಷ್ಟ ಇದೆ, ಅದಕ್ಕೋಸ್ಕರ ಜನರಲ್ಲಾಗ ಅವೆಲ್ಲ ಹೇಳಿಕೊಡೋಕೆ ಹೋಗೋದಿಲ್ಲ. ಇದು ವೆರಿ ಸಿಂಪಲ್ ಅಂತ ಹೇಳಿಬಿಟ್ಟು ನಾನು ಬರೀ ಸುಮ್ಮನೆ ಉಸಿರು ತಗೊಂಡು ಉಸಿರು ಬಿಡೋವಾಗ ನಿಮ್ಗೆ ಮಾಡೋಕ್ಕೆ ಬರುತ್ತಾ ಅದು ಕೇಚರಿ ಮುದ್ರೆ? ಹಾಂ ಸರಿ, ಬಂದರೆ ಸರಿ. ಬಟ್ ಅದು ಆ ಥರ ಮಾಡಿದಾಗ ನಿಮ್ಮ ವಾಯ್ಸ್ ಬಾಕ್ಸ್ಗೆ ಅಷ್ಟು ಎಫೆಕ್ಟ್ ಆಗೋದಿಲ್ಲ, ನೀವು ನೋಡಿ ಬೇಕಾದರೆ. ಇರ್ಬೋದು ಸರ್, ಅದನ್ನ ರೆಗ್ಯುಲರ್ ಆಗಿ ಮಾಡ್ತಾ ಇದೀವಿ. ಬಟ್ ನೋಡಿ, ನೀವು ಬೇಕಾದ ನೋಡಿ, ನೀವು ಭ್ರಮರಿ ಪ್ರಾಣಾಯಾಮ ಅಂತಂದ್ರೆ ಅಲ್ಲಿ ಕೇಚರಿ ಮುದ್ರೆ ಹಾಕೊಂಡು ಮಾಡಿದ್ರೆ ನಿಮ್ಮ ವಾಯ್ಸ್ ಬಾಕ್ಸ್ಗೆ ಅಷ್ಟು ಎಫೆಕ್ಟ್ ಸಿಗೋದಿಲ್ಲ, ನೀವು ನೋಡಿ ಬೇಕಾದ್ರೆ. ಎರಡು ಪ್ರಯತ್ನ ಮಾಡಿ, ನಾನು ಹೇಳ್ಕೊಟ್ಟಿರೋದು ಅದು. ಅದೇನೋ ಅವರು ಎರಡು ಎಲ್ಲ ಕಂಬೈನ್ ಮಾಡಿಬಿಟ್ಟಿದ್ದಾರೆ ಎಲ್ಲ. ಭ್ರಮರಿ ಪ್ರಾಣಾಯಾಮ ಅಂತಂತಂದರೆ ಅಲ್ಲಿ ಉಸಿರು ತಗೊಂಡು ಉಸಿರು ಬಿಡುವಾಗ ಹೆಣ್ಣು ತುಂಬಿ ಮೇಲೋಡಿ ಆಗಿರಬೇಕು ಅಂತ. ಅದನ್ನು ವಾಯ್ಸ್ ವೈಬ್ರೇಟ್ ಮಾಡಬೇಕು. ನಾನು ತುಂಬ ಸಿಂಪಲ್ ತೋರಿಸಿದ್ದು ನೋಡಿ ಅಂತ ಅನ್ನೋದು ಒಂದು. ಇನ್ನೊಂದು ನೋಡಿ, ಇದು ಗಂಡು ತುಂಬಿ ಕೂಗೋಂಗೆ ಅಂತ ಹೇಳ್ತೀವಿ. ನಿಮ್ಮ ವಾಯ್ಸ್ ಬಾಕ್ಸ್ ಇರ್ತಲ್ಲ ವೈಬ್ರೇಟ್ ಆಗುತ್ತೆ.